ಅರ್ಹತೆಗಳನ್ನು ಕೂಡ ಬಾಲಕೃಷ್ಣ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಸತ್ಯನಾ? ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂತ ಆರೋಪ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಆಗ ದುಡ್ಡಿಲ್ಲ ಅಂತಂದ್ರೆ 120 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಹಾಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ, ನೀವೇ ಹೇಳಿ. ನೀವು ಸ್ವಲ್ಪ ನಮ್ಮ ಕಾರ್ಯಕರ್ತರು ಇದಾರಲ್ಲ, ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ, ಸ್ವಲ್ಪ ಮಾತಾಡೋದು ಕಡಿಮೆ. ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳೇ 100 ಸಾರಿ ಹೇಳ್ತಾರೆ. ನಾನು ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಏನ್ ತೊಂದ್ರೆ? ಬಿಜೆಪಿಯವರು ಬರೀ ಸುಳ್ಳೇ ಹೇಳ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರೋ. ಆನೆಗೆ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇದ್ಬಿಡ್ತೀರಿ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ, 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣನೇ ಲಬ 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 ಅಂತ ಬಾಯಿ ಬಿಡ್ಕೊತಾರೆ ಬಿಜೆಪಿ. ಅವ್ರಿಗೆ ಓಟು ಬೇರೆ ಕೊಟ್ಬಿಡ್ತೀರಿ ನೀವು. ಏನ್ ಮಾಡೋದು ಇದನ್ನ? ಅವ್ರಿಗೇನಾದ್ರು ನೀವು ಗಲಾಟೆ ಮಾಡ್ಬೇಕಲ್ವಾ? ಏಯ್, ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ, ಇವತ್ತು ಬೇರೆ ರಾಜ್ಯಗಳಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ? ಜೋರಾಗಿ ಹೇಳಕ್ಕಾಗಲ್ವಾ? ನೀವು ಹೇಳಬೇಕು. ನಮಗೇನು 5 ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ. ಹಾಲಿಗೆ 5 ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು? ಕುಮಾರಸ್ವಾಮಿನ? ಬಿಜೆಪಿಯವರ? ಬಸವರಾಜ ಬೊಮ್ಮಾಯಿನ? ಈ ಸಿದ್ದರಾಮಯ್ಯ ಇಲ್ಲ, ನಾಗರಾಜ ಇದನ ಇಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ನನಗೆ ಎಲ್ಲ ಹಾಲ್ನವರು KMF ನ ಡೈರೆಕ್ಟರ್ ಗಳೆಲ್ಲ ಬಂದ್ರು, KMF MD ಬಂದ್ರು, ಅಧ್ಯಕ್ಷರು ಬಂದ್ರು. ಸಾರ್, ಹಾಲ್ ಜಾಸ್ತಿ ಆಗ್ಬಿಟ್ಟದೆ, ಈಗ ನಮ್ಗೆ ಕೊಂಡ್ಕೊಳ್ಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡ್ಲೇ ತೀರ್ಮಾನ ಮಾಡಿದೆ. ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ, ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ